ಮಾನ್ಯ ವಿಶ್ವನಾಥ್ ಅವರಿಗೆ ಅವರ ಶ್ರೀಮತಿ ಅವರಿಗೆ ಅವರ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಶುಭಾಶಯವನ್ನು ಕೋರ್ತೇನೆ ನೂರು ವರ್ಷ ಕಾಲ ಬಾಳಿ ಬದುಕಿ ಈ ನಾಡಿನ ಸೇವೆ ಮಾಡುವಂತ ಅವಕಾಶ ಅವರಿಗೆ ಸಿಗಬೇಕು ಈಗ ಬಿಡಿಎ ಅಧ್ಯಕ್ಷರಾಗಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಈ ರಾಜ್ಯದ ಸಚಿವ ಸಂಪುಟದಲ್ಲಿ ಅವರು ಸಚಿವರಾಗಿ ಸೇವೆ ಮಾಡುವಂತ ಅವಕಾಶ ಸಿಗಬೇಕು ಅದಕ್ಕೆ ನಾನು ಮುಖ್ಯಮಂತ್ರಿಗಳು ಸಹ ಒತ್ತಾಯ ಮಾಡೋಣಿದ್ದೇನೆ ಬಹುಶಃ ಮುಂದೆ ಬರುವಂತ 89 ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಬಂದಾಗ ವಿಶ್ವನಾಥ್ ಅವರು 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ನೀವು ಗೆಲ್ಲುತ್ತೀರಾ ಅಂತ ವಿಶ್ವಾಸ ನನಗಿದೆ ಕೇವಲ ಅವರ ಕ್ಷೇತ್ರ ಮಾತ್ರ ಅಲ್ಲ ಉಳಿದ 6 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯನ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ಶಕ್ತಿ ಅವರಿಗಿದೆ ಆ ದಿಕ್ಕಿನಲ್ಲಿ ಈಗಲಿಂದಲೇ ವಿಶೇಷ ಪ್ರಯತ್ನ ಮಾಡಬೇಕು ಇನ್ನು 7-8 ತಿಂಗಳಲ್ಲಿ ಬರುವಂತ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ 140 ಕ್ಕೂ ಹೆಚ್ಚು ಕ್ಷೇತ್ರಕ್ಕೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಬರೋದಿದೆ ಕೂಸುಟ್ಟಕ್ಕೆ ಮುಂಚೆ ಗುಲಾಬಿ ಹೋಲಿಸಿದಂತೆ ಕೆಲವರು ಆಗಲೇ ಕಾಂಗ್ರೆಸ್ ನಲ್ಲಿ ನಾನು ಮುಖ್ಯಮಂತ್ರಿ ಅಂತ ಬಡದಾಡ್ತಾ ಇದ್ದಾರೆ ನಾನು ವಿಧಾನಸಭೆ ಒಳಗಡೆ ಹೇಳಿದ್ದೇನೆ ಯಾವ ಕಾರಣಕ್ಕೂ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಯಾಗಿ ಸಾಧ್ಯ ಇಲ್ಲ ಅದನ್ನು ಅವಕಾಶ ಕೊಡೋದಿಲ್ಲ ಈ ಮಾತು ನಾನು ಹೇಳಿದ್ದೇನೆ ರಾಜ್ಯದ ಉದ್ದಗಳಿಗೆ ಪ್ರವಾಸ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿಯನ್ನು ಮತ್ತೊಮ್ಮೆ ಅಧಿಕಾರಕ್ಕೆ ತರುವಂತ ಸಂಕಲ್ಪ ನಾವು ಮಾಡಿದ್ದೇವೆ ಮತ್ತೊಮ್ಮೆ ವಿಶ್ವನಾಥ್ ಅವರಿಗೆ ಅವರ ಕುಟುಂಬದ ಸದಸ್ಯರಿಗೆ ಆ ಜನ್ಮದಿನದ ಸಂದರ್ಭದಲ್ಲಿ ಏನು ಅಕ್ಷರಶಃ 30-40 ಸಾವಿರ ಜನ ಸೇರಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀರಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಮುಂದೆ ಬರುವಂತ ದಿವಸಗಳಲ್ಲಿ ಇನ್ನೂ ಹೆಚ್ಚು ಸೇವೆ ಮಾಡುವಂತ ಅವಕಾಶ ಸಿಗಲಿ ಈಗ ತಾನೇ ತಿರುಪತಿಯ ವೆಂಕಟರಮಣ ಸ್ವಾಮಿಯ ಅರ್ಚಕರೆಲ್ಲ ಬಂದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಮಾನ್ಯ ನಮ್ಮ ವಿಶ್ವನಾಥರವರಿಗೆ ದೇವರ ದಯೆ ಇದೆ ಜನರ ಬೆಂಬಲ ಇದೆ ನಾವೆಲ್ಲ ಅವ್ರ ಜೊತೆಗಿದ್ದೇವೆ ಮುಂದೆ ಅವ್ರಿಗೆ ಒಳ್ಳೆಯ ಕಾಲ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಬಂದು ಅವ್ರಿಗೆ ಶುಭವನ್ನು ಕೋರುವಂಥ ಅವಕಾಶ ಕಲ್ಪಿಸಿಕೊಟ್ಟಿದ್ದೀರಾ ಇಲ್ಲಿ ಸೇರಿರುವಂಥ ನಮ್ಮೆಲ್ಲ ಜನ ಶಾಂತ ರೀತಿಯಲ್ಲಿ ಇದ್ದು ಮುಂದೆ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಂಡು ಹೋಗಬೇಕು ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಬಂದಿದ್ದೀರಾ ಇದು ವಿಶ್ವನಾಥ್ ಅವರ ಬಗ್ಗೆ ಇರುವಂಥ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಇದೊಂದು ಉದಾಹರಣೆ ಅಂತ ನಾನು ಭಾವಿಸಿದ್ದೇನೆ ಮತ್ತೊಮ್ಮೆ ವಿಶ್ವನಾಥ್ ಅವರಿಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ನಮಸ್ಕಾರ